ವಿಜಯನಗರ ಹಾಳು ಹಂಪಿ ಆಗೋಯ್ತಲ್ಲ ಅಂತೆಲ್ಲ ನೋಡಿದ್ದೀರಾ ಎಲ್ಲ ನೋಡಿದ್ದೀರಾ ಮಸೀದಿ ನೋಡಿದ್ದೀರಾ ಏಳು ನೂರು ವರ್ಷಗಳ ಹಿಂದಿನ ಮಸೀದಿ ಹಂಪಿಯೊಳಗೆ ಕಟ್ಟಿದ್ದಾರೆ ನೀವು ನೋಡಿದ್ದೀರಾ ನೋಡಿಲ್ಲ ಯಾರು ಕಟ್ಟಿದ್ರು ಯಾಕೆ ಕಟ್ಟಿದ್ರು ಇಂಥ ವೈಭವಯುತವಾದಂಥ ದೇವಸ್ಥಾನಗಳ ಮಧ್ಯೆ ಮಸೀದಿ ಎಲ್ಲಿಂದ ಬಂತು ಅಂತ ನೀವು ತಲೆ ಕರ್ಕತ್ತಾ ಇರ್ಬೋದು ಬನ್ನಿ ಇನ್ಯಾಕ್ ಥರ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಬನ್ನಿ ನೀವೆಲ್ಲ ಇಷ್ಟೊತ್ತು ಕಾತರದಿಂದ ನೋಡ್ತಿದ್ದಂತ ಈ ಧರ್ಮಿ ಏನ್ ತೋರಿಸ್ಬಿಡ್ತೇನೆ ನಮಗೆ ಇಲ್ಲಿ ಇಂತ ಬಹುಶಃ ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಮೋಸ್ಟ್ ಆಫ್ ಯು ಪೀಪಲ್ ಹಾವ್ ನೆವರ್ ಸೀನ್ ದಿಸ್ ಇದು ನಾನು ಹೇಳ್ತಾ ಇರ್ತಕ್ಕಂಥ ಮಸೀದಿ ಯಾರು ಕಟ್ಸಿದ್ದಪ್ಪ ಅಂತ ಅಂದ್ರೆ ನಲವತ್ನಾಲ್ಕರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಆಳದಂತ ಎರಡನೇ ದೇವರಾಯ ಕಟ್ಟಿಸಿದಂತ ಮಸೀದಿ ಯಾಕಪ್ಪ ಕಟ್ಟಿಸಿದ ಅವನಿಗೆ ಮಸೀದಿ ಏನಿತ್ತು ಅಂತ ಪಕ್ದಲ್ಲಿ ತೋರಿಸಿ ಒಂದು ಗುಂಬಾಜು ಸಹ ಇದೆ ತೋರ್ಸಿಪ್ಪ ಅಲ್ಲಿ ಇವತ್ತು ನನ್ನ ಜೊತೆ ಇರೋರು ಬೆಂಗಳೂರಿನವರೇ ಆದಂತ ನನ್ನ ಸ್ನೇಹಿತ ಆಲ್ಬರ್ಟ್ ಬೆಂಗಳೂರಿನ ನನ್ನ ಜೊತೆ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೊಂದು ಹೃತ್ಪೂರ್ವಕ ನಮನಗಳು ಆಲ್ಬರ್ಟ್ ಅವ್ರಿಗೆ ಅಲ್ಬರ್ಟ್ ತೋರಿಸ್ತಾ ಇದ್ರೆ ಅಲ್ಲಿ ಒಂದು ಗುಂಬಾ ಸಹ ಇದೆ ಇದು ಯಾಕೆ ಎರಡು ಇಲ್ಲಿ ಬಂತು ಅಂತ ಅಲ್ಲಿ ಒಳಗಡೆ ಇದಕ್ಕೊಂದು ಸಾಕ್ಷಿನೂ ಇದೆ ಎರಡು ಸಾಕ್ಷಿ ಇದೆ ಒಂದ್ ಸಾಕ್ಷಿ ಇಲ್ಲಿದೆ ಇನ್ನೊಂದ್ ಸಾಕ್ಷಿ ನಿಮ್ಮ ಹತ್ರನೂ ಇರುತ್ತೆ ಎರಡನ್ನೂ ನಾನು ಹೇಳ್ತೀನಿ ಬನ್ನಿ ನಮ್ಗೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದೀರ ದೇವಸ್ಥಾನದಾಗ ಹಾಗೆಯೇ ಕಾಣೋ ಮಸೀದಿ ಒಂದು ದೇವಸ್ಥಾನನೇ ಮಸೀದಿ ಏನ್ಬಿಟ್ರೆ ಧರ್ಮಿ ಅಂತ ನೀವು ನನ್ನನ್ನೆಲ್ಲ ಬೈಕೋಬೇಡಿ ಇದು ಮಸೀದಿನೇ ಬನ್ನಿ ಪಾ ಇಲ್ಲಿ ತೋರಿಸಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಸಿದುಗಳಲ್ಲಿ ಕಾಣೋ ಪ್ರಾರ್ಥನೆ ಮಾಡುವಂಥ ಸ್ಥಳ ಮತ್ತು ದಿಕ್ಕು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇದಕ್ಕೇನಪ್ಪ ಸಾಕ್ಷಿ ಅಂತ ನೀವು ಕೇಳ್ತಿದ್ದೀರಾ ಸಾಕ್ಷಿನೂ ತೋರಿಸ್ಬಿಟ್ಟು ಇದನ್ನು ಯಾಕೆ ಕಟ್ಟಿಸ್ತಾ ಎರಡನೇ ದೇವರಾಯ ಅಂತ ಹೇಳ್ತೀನಿ ಬನ್ನಿ ಆಲ್ಬರ್ಟ್ ಇಲ್ಲಿ ತೋರಿಸ್ಬಿಡೋಣ ಇಲ್ಲಿ ತೋರಿಸಿಪ್ಪ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಅಚ್ಚ ಕನ್ನಡದಲ್ಲಿ ಬರೆದಿದೆ ಕಟ್ಟಿಗೆ ಅಹಮದ್ ಖಾನ್ ಈ ಇನ್ಚಾರ್ಜ್ ಈ ಮಸೀದಿ ಕಟ್ಟಿಸೋದಕ್ಕೆ ಇನ್ಚಾರ್ಜ್ ಅಂತ ಇಲ್ಲಿ ಭಾಳ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದಿದೆ ನೀವು ಈ ಕಡೆ ನೆಕ್ಸ್ಟ್ ಟೈಮ್ ಹಂಪಿಗೆ ಬಂದಾಗ ಕೃಷ್ಣದೇವರಾಯರ ಅರಮನೇನೋ ರಾಮನೋ ವಿ ಹಂಪಿ ವಿರೂಪಾಕ್ಷರನ ಎಲ್ಲಾರು ಸೈಡ್ಗೆ ಇಟ್ಬಿಟ್ಟು ಮೊದಲು ಬಂದು ಇದನ್ನು ನೋಡಿ ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಇದನ್ನು ಯಾಕೆ ಅಂತ ಇವನು ಹೇಳ್ತೀನಿ ಸಾವಿರದ ನಾನ್ನೂರ ನಲವತ್ನಾಲ್ಕು ಸಾರಿ ಸಾವಿರದ ನಾನ್ನೂರ ಹತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಒಳಗೆ ವಿಜಯನಗರ ಮಹಾ ಸಾಮ್ರಾಜ್ಯವನ್ನು ವೈಭವದಿಂದ ಆಳದಂಥ ಎರಡನೇ ದೇವರಾಯ ಒಂದು ಸಲ ನಿಮ್ಗೆ ಗೊತ್ತೇ ಗೊತ್ತು ವಿಜಯನಗರದ ಆಳದಂಥ ಮುನ್ನೂರು ನಾನ್ನೂರು ವರ್ಷಗಳಲ್ಲಿ ಸುತ್ತಮುತ್ತಲ ಎಲ್ಲ ಪಾಳೆಪಟ್ಟುಗಳು ಆದಿಲ್ಶಾಹಿಗಳು ಬರೀತ್ ಶಾಹಿಗಳು ಸುಲ್ತಾನರು ಬಿಜಾಪುರದ ಸುಲ್ತಾನರು ಹೈದ್ರಾಬ ಹೈದರಾಬಾದಿನ ನಿಜಾಮ್ರು ನಿಜಾಮ್ ಶಾಹಿ ಎಲ್ಲರ ಜೊತೆ ಕಂಟಿನ್ಯೂಸ್ ಆಗಿ ಯುದ್ಧ ಮಾಡ್ತಾನೆ ಇದ್ದ ಒಂದ್ಸರಿ ಇವ್ರು ಸೋಲೋದು ಒಂದ್ಸಲ ಅವರು ಸೋಲದು ಒಂದ್ಸರಿ ಇವ್ರು ಗೆಲ್ಲದು ಒಂದ್ಸಲ ಅವ್ರ ಗೆಲ್ಲದು ಇದು ನಡೀತಾನೆ ಇದ್ದಂತ ಕಾಲದಲ್ಲಿ ಎರಡನೇ ದೇವರಾಯನ ಆಡಳಿತಾವಧಿಯು ಅದಕ್ಕೆ ಹೊರತಾಗಿರಲಿಲ್ಲ ಸೊ ಇದೇ ರೀತಿ ಅನವರತ ಯುದ್ಧಗಳು ನಡೀತಿದ್ದಂತ ಕಾಲದಲ್ಲಿ ಕೆಲವು ಸಲ ವಿಜಯನಗರಕ್ಕೂ ಸೋಲು ಉಂಟಾಗ್ತಾ ಇತ್ತು ಹನ್ನೊಂದು ಲಕ್ಷ ಜನ ಸೈನಿಕರು ವಿಜಯನಗರದ ಅಂಡರಲ್ಲಿ ಅಂಥ ಅಂತ ಒಂದು ಬೃಹತ್ತಾದ ಸೈನ್ಯ ಇಟ್ಕೊಂಡು ಸಹ ಎರಡನೇ ದೇವರಾಯ ಕೆಲವೊಮ್ಮೆ ಸೋಲುಣ್ಣ ಬೇಕಾಗಿ ಬರ್ತಾ ಇತ್ತು ಆದಿಲ್ ಶಾಹಿಗಳ ಮೇಲೆ ಬರೀ ಶಾಹಿಗಳ ಮೇಲೆ ನಿಜಾಮ್ ಶಾಹಿಗಳ ಮೇಲೆ ಸೋಲು ಉಣ್ಲೇಬೇಕಾಯಿತು ಕಾಲದಲ್ಲಿ ಸರಿ ತನ್ನ ಮಿನಿಸ್ಟ್ರನ್ನೆಲ್ಲ ಕರೆದು ಈ ಎರಡನೇ ದೇವರಾಯ ಒಂದು ಮೀಟಿಂಗ್ ಮಾಡ್ತಾನೆ ಮಾಡಿ ಹೇಳ್ತಾನೆ ಏನಪ್ಪ ಏನು ಕಾರಣ ನಮ್ಮ ಹತ್ರ ಹನ್ನೊಂದು ಲಕ್ಷ ಸೈನಿಕರಿದ್ದೀವಿ ಲಕ್ಷಾಂತರ ಆನೆಗಳಿವೆ ಒಂದು ಲಕ್ಷ ಕುದುರೆಗಳಿವೆ ಕಾಲಾಳುಗಳು ಎಲ್ಲ ಬೇಕಾದಷ್ಟು ಇದ್ದು ನಾವು ಆದಿಲ್ ಛಾಯಿಗಳ ಮೇಲೆ ಬರೀ ಛಾಯಿಗಳ ಮೇಲೆ ಸೋಲೋದಕ್ಕೆ ಕಾರಣವೇನು ಅಂತ ಕೇಳಿದಾಗ ಆ ಮಿನಿಸ್ಟರ್ಗಳೆಲ್ಲ ಹೇಳ್ತಾರೆ ಮುಸ್ಲಿಂ ಸೈನಿಕರ ತಂತ್ರಗಾರಿಕೆಯೇ ಬೇರೆ ಮುಸ್ಲಿಂ ಸೈನಿಕರ ಬಳಿ ಇರತಕ್ಕಂಥ ಕುದುರೆಗಳ ತಂತ್ರಗಾರಿಕೆಯೇ ಬೇರೆ ಅವರು ಕುದುರೆ ಓಡಿಸುವಂಥದ್ದು ಯುದ್ಧ ಮಾಡುವಂಥ ಶೈಲಿಯೇ ಬೇರೆ ಅವರ ಯುದ್ಧ ತಂತ್ರಗಳು ಬೇರೆ ಹಾಗಾಗಿ ನಾವು ಆ ತಂತ್ರಗಳನ್ನು ನಾವು ಕಲಿತಿಲ್ಲದೆ ಇರೋದ್ರಿಂದ ನಾವು ಕೆಲವೊಮ್ಮೆ ಅವರನ್ನು ಅವರಿಂದ ಸೋಲುಣ್ ಬರ್ತಾ ಇದೆ ಅಂತಲೇ ಇವನು ಭಾಳ ಸಿಂಪಲ್ ಆಗಿ ಗೆಲ್ತಾನೆ ಅವ್ರನ್ನೇ ಕರ್ಕಂಬಂದ್ಬಿಡೋಣ ಇಲ್ಲಿ ನಾವು ಇಟ್ಕೊಂಡ್ಬಿಡೋಣ ಮುಸ್ಲಿಂ ಸೈನಿಕರು ನಮ್ಮ ಜೊತೆ ಸೇರಿಸ್ಕೊಂಡೋಣ ನಮ್ಮ ಜೊತೆ ಸೇರಿಸ್ಕೊಂಡು ನಮ್ಮ ಸೈನ್ಯವನ್ನು ಮತ್ತಷ್ಟು ತಾಂತ್ರಿಕವಾಗಿ ಮತ್ತಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಶಕ್ತಿಯಿಂದ ನಾವು ಮೇ ಮೇಲಿಂದ ಮೇಲೆ ಬೇರೆ ಬೇರೆ ಯುದ್ಧಗಳನ್ನು ಮಾಡೋಣ ನಾವು ಆರಾಮಾಗಿ ಗೆಲ್ಬೋದು ಅಂತ ಎಲ್ಲರೂ ಒಪ್ಕೊಳ್ತಾರೆ ಸೊ ಇವನು ಅಲ್ಲಿಂದ ನೆರೆಯ ಕಲಬುರಗಿಯಿಂದ ಮುಸ್ಲಿಂ ಸೈನಿಕರನ್ನು ಅವರ ಸೇನಾಧಿಪತಿಗಳ ಸಮೇತವಾಗಿ ಕರೆದಂದಂಥ ಎರಡನೇ ದೇವರಾಯ ವಿಜಯನಗರದ ಈ ಭಾಗದಲ್ಲಿ ಇವತ್ತು ನಾನು ನಿಂತಿರ್ತಕ್ಕಂಥ ಭಾಗದಲ್ಲಿ ಅವ್ರಿಗೊಂದು ಮಸೀದಿಯನ್ನು ಕಟ್ಟಿಸ್ಕೊಡ್ತಾನೆ ಆ ಗುಂಬಸು ನೀವು ನೋಡಿದ್ರೆ ಆ ಗುಂಬಸ್ ಯಾವುದು ನಂಗೆ ಗೊತ್ತಿಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳ್ಕೊತೀನಿ ಆ ಗುಂಬಝು ಕಟ್ಸ್ತಾನೆ ಈ ಮಸೀದಿನೂ ಕಟ್ಸ್ತಾನೆ ಸಿಂಗಾರದ ಹೆಬ್ಬಾಗಿಲಿನಿಂದ ಇನ್ನೊಂದು ಅದ್ರ ಜೋರ ಹೆಸರೇನು ಸರ್ ಎಲ್ಲಪ್ಪ ಅವರು ಸಿಂಗಾರದ ಹೆಬ್ಬಾಗಲಿನಿಂದ ಇನ್ನೊಂದು ಭಾಗ್ಲ ಹೆಸರೇನು ಹರಿಶಂಕರ ದೇವರ ದಿಡ್ಡಿ ಶಿಂಗಾರದ ಹೆಬ್ಬಾಗ್ಲಿನಿಂದ ಹರಿಶಂಕರ ದೇವರ ದಿಡ್ಡಿ ಅಲ್ಲಿಂದ ಅಲ್ಲಿವರೆಗಿರತಕ್ಕಂಥ ಅಷ್ಟೂ ಭೂಪ್ರದೇಶವನ್ನು ಕಲಬುರಗಿಯಿಂದ ಬಂದಂಥ ಮುಸ್ಲಿಂ ಸೈನಿಕರಿಗೆ ಮತ್ತವರ ಕುಟುಂಬಗಳಿಗೆ ಬಿಟ್ಟುಕೊಡ್ತಾನೆ ಮುಸ್ಲಿಂ ಸೈನಿಕರು ತಮ್ಮ ಇಲ್ಲಿ ಇಲ್ಲಿ ಬೆರೆದುಕೊಂಡು ಹಿಂದೂ ಸೈನಿಕರನ್ನೇ ಬೆರೆತು ತಂತ್ರಗಾರಿಕೆಯನ್ನು ವಿನಿಮಯ ಮಾಡಿಕೊಂಡು ಅವರ ಅವ್ರ ಅವರ ಯುದ್ಧ ಮಾಡೋ ಶೈಲಿನ ಇವರು ಯುದ್ಧ ಮಾಡೋ ಶೈಲಿನ ಒಬ್ಬರಿಗೊಬ್ಬರು ಪರಸ್ಪರ ವಿನಿಯಮ ವಿನಿಮಯ ಮಾಡಿಕೊಂಡು ಮುಂಬರುವ ಯುದ್ಧಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಬ ಜಾರಿ ಇರತಕ್ಕಂಥ ಕಾಲದಲ್ಲಿ ಅವ್ರಿಗೆ ಅವ್ರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಇಮ್ಮಡಿ ದೇವರಾಯ ಎರಡನೇ ದೇವರಾಯ ತನ್ನ ಸಿಂಹಾಸನದಷ್ಟೇ ಎತ್ತರವಾದಂಥ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಪವಿತ್ರವಾದ ಕುರಾನನ್ನು ಸಹ ತನ್ನ ಆ ಇಟ್ಕೊಂಡಿರ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋರಿ ಇದನ್ನು ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ ನಾನು ಸಾಕ್ಷಿಯಾಗಿ ಒಂದು ಸಾಕ್ಷಿ ತೋರಿಸ್ಬಿಟ್ಟಿದ್ದೀನಿ ಇನ್ನೊಂದು ಸಾಕ್ಷಿ ನೀವೆಲ್ಲ ಓದಿದ್ದೀರಾ ಅಂತ ಓದಿಲ್ಲದೇ ಇವತ್ತೇ ತಗೊಂಡು ಹೋಗಿ ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ ರಾಬರ್ಟ್ ಸಿವೆಲ್ ಬರೆದಂಥ ಭಾವ ಇದರಲ್ಲಿ ಬರೆದಿದ್ದಾನೆ ಇದೆಲ್ಲ ಡೀಟೇಲ್ ಅದರಲ್ಲೇ ಬರೆದಿದ್ದಾನೆ ನೀವು ಓದಿದ್ನ ಧನ್ಯತೆಯನ್ನು ಅನುಭವಿಸಿ ಸಿಂಗಾರದ ಹೆಬ್ಬಾಗಿಲಿನಲ್ಲಿ ಹೆಬ್ಬಾಗಿಲಿನಲ್ಲಿ ಇವತ್ತು ಸಹ ಮುಸ್ಲಿಂ